ಮೊದಲು ಒಂದು ಮಾತನ್ನ ಹೇಳ್ತಾರ. ಏನ್ ಹೇಳ್ತಾರೆ ಮಾತ? ಘರ್ ತೋಡೋ ಮಸೀದಿ ಮಂದಿರ್ ತೋಡೋ ಲೆಕ್ಕಿನ ಕಿಸಿಕದಿಲ್ಲ ಮತ್ ತೋಡೋ ಹೋದಾಕೆ ಮಂದಿರ್ ಹೈ ಅಂದಾರ. ಹೌದ, ಇದು ಕನ್ನಡನೇ ಬೋಲು ಅಂದ್ರ ಒಂದ ಮನೆ ಮುರಿದು ನಡೀತದ, ಒಂದ ಮಠ ಮುರಿದು ನಡೀತದ, ಒಂದ ಮಸೂದಿ ಮುರಿದು ಭಾವನ ಕರ್ಕೊಂಡು ಬಾಂಬೆ ಹೋದ್ರು ನಡೀತದ. ಹೌದ, ಯಾಕಂದ್ರ ಯಾಕ್ರಿಪ್ಪ ಒಂದ ಮನೆ ಮುರಿತಪ್ಪ ಅಂದ್ರೆ ಗೌಂಡ್ಯಾಗ ಹೋಗಿ ಬಂದು ಕಟ್ಟುತ್ತಾರ, ಒಂದು ಮಠ ಮುರಿತಪ್ಪ ಅಂದ್ರೆ ಸಾಧು ಹೋಗಿ ಬಂದು ಕಟ್ಟುತ್ತಾರ, ಆ ಒಂದು ಮಸೂದಿ ಮುರಿದು ಹಬ್ಬ ಭಾವನ ಕರ್ಕೊಂಡು ನೀ ಬಾಂಬೆ ಹೋದ್ರ ಹಿಂದ ಊರಾಗ ರಗಡ ಮಂದಿರ್ತಾರ. ಹೌದು, ಯಾವ್ದ ಮನೆ ಮುರ್ಕೋತ್ ಹೋರಿ ಹಂಗಲ್ಲ ಹೇಗ್ರಿಪ್ಪ ಮನಸ್ಸು ಮುರಿತಪ್ಪ ಅಂದ್ರ ದಿಲ್ಲ ಮುರಿತ ಕಟ್ಟಾಕ ಬರ್ತೈತಿ ಬರಂಗಿಲ್ಲ. ಯಾಕಂದ್ರ ಮನಸ್ಸತ್ತಕ್ಕಂಥದ್ದು ಭಗವಂತನ ಮಂದಿರ ಇದ್ದಂಗ. ಹೌದು, ಯಾರ ಮನುಷ್ಯಗೂ ಅತ್ತಕ್ಕಂತ ಸೂಕ್ಷ್ಮ ಅವಾಜ್ಯ ಶಬ್ದ ಮಾತಾಡಬಾರ್ದಾಗ್ಯದ. ನಮ್ಮ ಹತ್ತೂರ ಗ್ರಾಮ ಹೆಂತಾದು ಎಂತವ್ರಿ ಆ ಪವಾಳ ಪುರುಷರು ನೆಲೆಸಿರುವಂತ ಪುಣ್ಯಕ್ಷೇತ್ರದ ಹೋಮಾರುವಂತ ಜಾಗ, ಹೋಮಾರುವಂತ ಜಾಗದಾಗ ಹುಲ್ಲು ಮಾರುವಂತ ವ್ಯವಹಾರ ಆಗಲಾರ್ದಾಗ್ಯದ. ಹೌದಿಲ್ಲ, ಹಿರಿಯರು ಬಾಳ ಶಾಣೆ ಬಾಳ ವಿಚಾರ ಮಾಡಿ ಅದ ಮ್ಯಾಲ ಕಲ್ಸ್ಯಾರ. ಅದಕ್ಕೆ ಒಂದು ಮಾತು ಹೇಳ್ತಾರ, ಏನ್ರಿಪ್ಪ ಸಭಾಮಾ ಪಂಡಿತರಂದ್ರ ಖರೆ ಹಾಡೋರಿಗೆ ಪಂಡಿತ ಯಾರು ಅಂದಿಲ್ಲ. ಯಾಕಂದ್ರ ಹಾಡೋರ್ಕಿನ ಹೊತ್ತು ಕೇಳೋರು ಬಹಳ ಶಾಣೆ ಇರ್ತಾರ. ಯಾರ್ಯಾರ ಜ್ಞಾನದ ಗಡಿಗೆಯೊಳಗ ಅನ್ನ ಎಟ್ಟು ಕುದ್ದಂತ ನೋಡ್ಬೇಕಾದ್ರ ಏನಬೇಕು, ಆ ಗಡಿಗ್ಯಾಗ ಕೈ ಹಾಕಿ ಕಿವಿಚಾಡಂಗಿಲ್ಲ ತಮ್ಮ. ಒಂದು ಸೌಂಟ್ ತೊಂದು ಒಂದು ಅಗಳು ಹೆಚ್ಚಿಕ್ಕಿ ನೋಡಿದ್ರೆ ಗೊತ್ತಾಗ್ತದ ಇದು ಅನ್ನ ಕುದ್ದದ ಇದು ಕುದ್ದಿಲ್ಲ. ಹೌದಿಲ್ಲ, ಅದಕ್ಕ ಬಹಳ ವಿಚಾರ ಮಾಡುವಂತ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ರಿ, ಯಾಕಂದ್ರೆ ಮಾತಾಡಕ್ಕಿಲ್ಲ ಅವಕಾಶ ಇಲ್ಲ. ಇಲ್ಲ, ಇಲ್ಲಿ ಸ್ವಲ್ಪ ಸರ್ಜೋಡಿ ಕಲಾವಂತರ ಏನ್ ಹೇಳಿದ್ರು ಏನ್ ಹೇಳಿರಪ್ಪ, ಮತ್ತೆ ತಂಗಿಗೆ ಹರಕ್ಕ ಶೀರಿನ ಶಿಗಲ್ ಅಂತಕ್ಕಂತ ಮಾತ ನಮ್ಮನ್ನು ಹೇಳಿದ ಅನ್ನ ಒಂದು ಮಾತನ್ನ ಹೇಳ್ತನು. ಇದು ಹೊಳ್ರಿ ಪಾಲ ಕೇಳು, ಹೊಲ ಮನಿ ಬೇಡಿಲ್ಲ, ರೊಕ್ಕ ಬೇಡಿಲ್ಲ, ಸೀರಿನೂ ಬೇಡಿಲ್ಲ, ಬಂಗಾರ ಬೇಡಿಲ್ಲ, ಕರೆ ಬೇಡಿಲ್ಲ, ಕರೆ ಕರೆ ಅಡ್ವಾನ್ಸ್ ನೀ ವೈನಿ ಮಾತು ಕೇಳ. ಯಾವಾಗ ನನಗೆ ಹರಕ್ಕ ಶೀರಿ ಶಿಗಲ್ ಅಂದ್ಯಪ್ಪ ಅಂದ್ರ ನನಗೆ ಸೋಸಾರಿ. ಏನತ್ತ ನಮ್ಮ ಕಾಕ ಅನ್ನ ಮಾತಾಡಕತ್ತಿಲ್ರಿ? ಏರ್ ಯಾರು ಮಾತಾಡತ್ತಾರು? ಮೊದಲೇನು ವೈನಿ ಏನಕ್ಕೆ ಕಿವಿಟ್ ಜೊತೆ ಕಳಿಸ್ಯಾಳ ಮಾರಾಯ. ಅದಕ್ಕ ಇರ್ಲಿ ತಮ್ಮ, ಅವ್ರ ಮಾತು ಕೇಳಿ ಅನ್ನ ಮಾತಾಡಕತ್ತಾನಲ್ಲ. ಇವತ್ತ ಪಾಲ ತಗೋಬೇಕ, ನಿನ್ನ ಸೀರೆ ಬಂಗಾರ ಬೆಳ್ಳಿ ತಗೋಬೇಕನ್ನ ಕಡೆತ ನಮ್ಗ ಆಶೆ ಇಲ್ಲಕ್ಕರೆ. ಯಾವಾಗ ನೀ ನನಗ ಸೀರೆ ಹರಕ ಸೀರೆ ಸಿಗಲ್ಲ ಅಂದ್ಯಪ್ಪ ಅಂದ್ರ ಇನ್ನು ಮುಂದೆ ಯಾಕತ್ತ ಕೇಳು. ಅವಾಗ ನೀನೇ ಬರ್ಬೇಕಾದ್ರೆ ಕಾಲಿಡ್ಕೋ ತಂಗಿನ ನಂದಿ ತಪ್ಪ ಏನ ಸೈ ಮಾಡುವತ್ತೆ. ಹಾ, ಬಂಗಾರ ತವ ಬೆಳ್ಳಿ ತವ ಶೀರಿ ತವ ಏನತ್ತ ಗೊತ್ತಿತ್ತವ? ಅರೆ ಹೊಲ ಮನಿ ಬೇಡ್ಬಿಡತ್ತಿ, ಹಂಗೇ ಬೇಡ ಅನ್ನ. ಯಾಕಂದ್ರೆ ತವ್ರ ಮನಿ ತಮ್ಮ ಹಣತಾಮ್ರನ್ನ ನೋಡಿ ಇವಾಗ ಮಾತಾಡ್ತಾರ ಅನ್ನ, ಅದಕ್ಕ ಮೊದಲ ವೈರಿ ಅಂದಿದ್ದ. ಹೌದಿಲ್ಲ, ವೈರಿ ಬರಬಾರ ದೂರ ಇರಂಗಿಲ್ಲ. ಮಗಲಾಗೆ ಇರ್ತಾರ, ಮಗಲೇ ಇರ್ತಾರ ಅವರು. ದುಷ್ಮಾನ ಕೇಳ ಬಗಲಿಮೆ ಹಾಯ್. ಅದಕ್ಕ ಇರ್ಲಿ, ನನ್ನ ಥವರ ಮಣಿ ನಮ್ಮ ಅಣ್ಣತಮ್ಮರ ಮ್ಯಾಗ ಹೆಂಗ ತಮ್ಮ ನಾಲ್ಕು ನೋಡಿ ಚಾಲ ಕೇಳ ಬೇರೆ. ಹವಳ
ಜಲ್ದಿ ಕಳಿಸ್ಬೇಕ ನಮ್ಮ ಮನೆಗೆ ಇರ್ಲಿ ತಮ್ಮ. ನಾವ್ ಹಾಡುವಂತ ಆಡುವಾಗ ಮಾತಾಡುವಂತ ಮಾತು ಏನಾದ್ರು ಅಲ್ಪ ದೋಷಗಳು ಆದ್ರ ನಿಮ್ಮ ಮನೆ ಇರ್ತಕ್ಕಂತ ಸಣ್ಣ ಮಗ ಹಾಡಕ್ಕೆ ಬಂದ್ರೆ ತಿಳ್ಕೊಂಡ ಆರೈಸಿ ಆಶೀರ್ವಾದ ಮಾಡ್ತಾ ಇರ್ತಾ ವಿಶ್ವಾಸವನ್ನ ಇಟ್ಟುಕೊಂಡ ಬಹಳನ ಮಾತಾಡಲಾರ್ದು ಇನ್ನು ಮುಂದೆ ಎರಡು ಚಾಲ ಹಾಡಿ ಹೌದು ಮುಂದಿನ ಸಂಧಿಗೆ ಅನ್ನ ಪಾಳೆ ಕೊಡೋದು ಖರೇ ಖರೇ ಮುಂದಿನ ಸಂಧಿಗೆ ಬಂದು ಬಂದು ನಾ ಏನು ಸ್ವಂತ ಮಾತಾಡ್ತಾನೋ ಮನ್ಯಾಗ ವೈನಿ ಮಾತು ಕೇಳಿ ಬಂದು ಮಾತಾಡ್ತಾನೋ ಏನು ಕಾಪಿ ಹೊಡಿತಾನೋ ಹಂಗ ನೋಡೋದದ ಹೌದಿಲ್ಲ ಹೌದು ಇದನ್ನು ನೋಡಿ ಕೇಳ್ತಮ್ಮ ಬರ್ಲಿ ಹೆಂಡ ತಾಲೂಕು ಶಿರಕ ನಾಳೆ ಹಾಡಿಕೆಗೆ ಹೆಸರ ಮೈ ಮತೋರಿ ಮಾಡಿದ ರಾಯ ತಾಳಿ ಅವತಾರ ಹೆಂಡ ತಾಲೂಕು ಶಿರಕ ನಾಳೆ ಹಾಡಿಕೆಗೆ ಹೆಸರ ಮೈ ಮತೋರಿ ಮಾಡಿದ ರಾಯ ತಾಳಿ ಅವತಾರ ಮಾಸ್ತರ ಹಾಲಪ್ಪ ಅಮರ ಮರ್ತದೇವರ ಅರುಗೇಡಿ ಮರಳಿಗೆ ಬಿದ್ದ ಹಾಕ್ಯನ ಉಸಿರ ಅರುಗೇಡಿ ಮರಳಿಗೆ ಬಿದ್ದ ಹಾಕ್ಯನ ಉಸಿರ